ಸಂಸ್ಕೃತ ವೀರಶೈವ ಮಹಾಸಭಾದ ನೂತನ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಅವಿರೋಧವಾಗಿ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ದಕ್ಷ ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿಯವರು ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಸ್ವತಃ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರುದ್ರಣ್ಣ ಹೊಸಕೇರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಅನಿಸಿಕೆಯನ್ನು ಶಂಕರ್ ಬಿದ್ರಿಯವ್ರ ಬಗ್ಗೆ ಹಚ್ಚಿಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತು ಸರ್. ನಮಸ್ಕಾರ. 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 ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾಗೆ 2024 ಐದು ವರ್ಷದವರೆಗೆ ನಮ್ಮ ರಾಜ್ಯ ಘಟಕಕ್ಕೆ ಶಂಕರ್ ಬಿದ್ರಿಯವರು, ಈಗ ಅವರು ಹೇಳ್ದಂಗೆ ದಕ್ಷ ಆಡಳಿತಗಾರರು, ಅವರು ತಮ್ಮ 16ನೇ ವಯಸ್ಸಿನಿಂದ ಇಲ್ಲಿವರೆಗೂ ಪ್ರತಿಯೊಂದು ರಂಗದಲ್ಲಿಯೂ ಅವರು ತಮ್ಮ ಛಾಪನ್ನು ಮೂಡಿಸಿದಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾಕ್ಕೆ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ನಮಗಂಗಾರ ಬಹಳ ಖುಷಿ ಆಗೈತಿ. ಅವರ ಒಂದು ಆಡಳಿತದ ಅವಧಿಯಲ್ಲಿ ಇನ್ನೂ ಉತ್ತರೋತ್ತರವಾಗಿ ಈ ನಮ್ಮ ಸಂಸ್ಥೆ ಬೆಳೆದು ಹೆಮ್ಮರವಾಗಿ ಬೆಳೀಲಿ. ಇದು ಕೇವಲ ಎಲ್ಲ ಇಲ್ಲಿ ನಮ್ಮ ಲಿಂಗಾಯಿತ ಸಮಾಜದಲ್ಲಿಯೂ ಬಡವರದಾರ, ಕೆಳವರ್ಗದವರದಾರ, ಎಲ್ಲರನ್ನೂ ಮೇಲೆ ಎತ್ತಿಕೊಂಡು ಈ ಒಂದು ಸಂಸ್ಥೆಯನ್ನು ಅವರು ಬೆಳೆಸ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಅದಕ್ಕೆ ಅವರಿಗೆ ನಾನು ಎಲ್ಲರ ಪರವಾಗಿ ಮತ್ತೆ ಅವರಿಗೆ ಶುಭಾಶಯಗಳನ್ನು ನಾನು ಕೋರ್ತೇನೆ. ಸರ್, ವೀರಶೈವ ಎಲ್ಲ ತಾಲೂಕುಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ವೀರಶೈವ ಭವನ ಇಲ್ಲ ಕೆಲವು ಕಡೆ, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಇಲ್ಲ, ಈಗ ಅದು ಹೆಂಗಿದೆ ಅಂದರೆ ಇಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭಾದೊಳಗೆ ಎಲ್ಲ ಜಿಲ್ಲೆಯೊಳಗೆ ಧಾರವಾಡ ಜಿಲ್ಲೆಯಲ್ಲಿ, ನಮ್ಮದೇ ಧಾರವಾಡ ಜಿಲ್ಲೆ ಧಾರವಾಡದಲ್ಲಿನೂ ಸಹಿತ ಸುಮಾರು 5 ಕೋಟಿ ರೂಪಾಯಿ ಖರ್ಚು ಮಾಡಿ ಯಡಿಯೂರಪ್ಪ ಅವರಿಂದ ಒಂದು 2 ಕೋಟಿ ರೂಪಾಯಿ ಕೊಟ್ಟರು. ಉಳಿಕಿದ್ದೆಲ್ಲ ಅಲ್ಲಿ ದೊಡ್ಡವಾಡವರು, ಆಮ್ಯಾಗ ಅಸಂಖ್ಯಾತ ನಮ್ಮ ಲಿಂಗಾಯಿತರವರು ಎಲ್ಲರೂ ಸೇರಿಕೊಂಡು ಆ ಒಂದು ಭವನವನ್ನು ಕಟ್ಟಿದ್ವಿ. ಬಿಜಾಪುರದಾಗ ಐತಿ, ಹಾವೇರಿಯಲ್ಲಿ ಮಾಡಕತ್ತಾರ, ಹಿಂಗೆ ಎಲ್ಲ ಕಡೆಯೂ ಒಂದೊಂದು ಭವನಗಳನ್ನು ಮಾಡಕತ್ತಾರ. ಈಗ ಈ ರೀತಿ ಅಂತ ಒಬ್ಬರು ದಕ್ಷ ಆಡಳಿತಗಾರರು, ಈಗ ನೋಡಿರಿ ಅವರು ಒಬ್ಬರ ಗೌರ್ಮೆಂಟ್ ಆಫೀಸರ್, ಈಗ ಅಂಥವ್ರು ಇದಕ್ಕೆ ಬಂದರು 24/7 ಅವರು ಇದಕ್ಕೆ ಕಷ್ಟಪಟ್ಟು ಮಾಡಿ ಈ ಸಂಸ್ಥೆಯನ್ನು ಮುಂದೆ ತೊಗೊಂಡು ಬರ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಾಕಷ್ಟು ಕನಸುಗಳನ್ನು ನಮ್ಮ ಜೋಡಿ ಹಂಚಿಕೊಂಡ್ರು. ಏನು ಮಾಡಬೇಕಪ್ಪ, ಹೆಂಗೆ ಮಾಡಬೇಕು ರುದ್ರಣ್ಣ ಅಂತೇಳಿ ಹಂಚಿಕೊಂಡಾರ. ಭಾಳ ಒಳ್ಳೆಯ ರೀತಿಯಿಂದ ಅವರು ಆಡಳಿತ ನಡೆಸ್ತಾರೆ ಅನ್ನೋ ಬಲವಾದ ನಂಬಿಕೆ ನಮಗೆಲ್ಲರಿಗೂ ಅದೇ. ಯಾಕಂದರೆ ಇವರು ಇವತ್ತು ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರಂದ್ರೆ ಎಷ್ಟು ಅವ್ರ ಮೇಲೆ ಪ್ರೀತಿ ವಿಶ್ವಾಸಗಳು ಇರ್ಬೋದು ಅನ್ನೋದನ್ನು ನಾವು ಮನಗಾಣಬೇಕಾಗ್ತದೆ ಅಷ್ಟೆ. ರುದ್ರಣ್ಣ ಹೊಸಕೇರಿ, ನಾನು ಲಾಸ್ಟ್ ಟೈಮ್ ರಾಜ್ಯ ಉಪಾಧ್ಯಕ್ಷ ಆಗಿ ಇಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಪ್ರಥಮದಲ್ಲಿ ನಮ್ಮ ರಾಜ್ಯ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ, ದಕ್ಷ ಪೊಲೀಸ್ ನಿವೃತ್ತ ಮಹಾನಿರ್ದೇಶಕರಾಗಿರ್ತಕ್ಕಂಥ ಸರ್ ಶಂಕರ್ ಬಿದ್ರಿ ಸರ್ ಅವರಿಗೆ ನಮ್ಮ ಗದಗ ಜಿಲ್ಲೆಯ ಪರವಾಗಿ ಹಾಗೂ ನಾಡಿನ ಕರ್ನಾಟಕ ರಾಜ್ಯದ ಸಮಸ್ತ ವೀರಶೈವ ಲಿಂಗಾಯತ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಆಡಳಿತದ ಅವಧಿಯಲ್ಲಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಜಿಲ್ಲೆಯ ಮತ್ತು ತಾಲೂಕುಗಳಿಗೆ ಸಮುದಾಯ ಭವನವನ್ನು ನಿರ್ಮಾಣ ಮಾಡುವಂಥ ಒಂದು ಕನಸನ್ನು ಅವರು ಹೊತ್ಕೊಳ್ಳಿ. ಅವರು ಎಲ್ಲರ ಜೊತೆಗೆ ಸಾಮಾನ್ಯವಾಗಿ ಬೆರೆತಕ್ಕಂಥ ಸಾಹೇಬರು, ಅದಕ್ಕೆ ಅವರು ಈ ಒಂದು ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆ ಹಾಗೂ ಶಿರಟಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ವೀರ್. ಅವರು ಈ ಸಮುದಾಯ ಭವನ ಕೆಲವು ಅರ್ಧ ಆಗಿದ್ದಾವ್ರಿ, ಕೆಲವು ಇನ್ನೂ ಮಾಡಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅರ್ಧ ಆಗಿದೆ, ಗದಗ ಜಿಲ್ಲೆಯಲ್ಲಿ. ಹಾಗೆ ಎಲ್ಲ ತಾಲೂಕು ಕೇಂದ್ರದಲ್ಲಿ ಸಮುದಾಯ ಭವನ ಆಗಬೇಕಂತ ಒಂದು ನಿರೀಕ್ಷೆ ಇದೆ ಎಲ್ಲರ ಇದ್ರದ್ದು ಮಹಾಸಭಾದಿಂದ. ಅವರು ಆ ಕೆಲಸ ಇದಕ್ಕೆ ಅವರು ತನ್ನ ಅವ್ರ ಮಾರ್ಗದರ್ಶನದಲ್ಲಿ ಎಲ್ಲ ತಾಲೂಕು ಘಟಕ ಮತ್ತು ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದ ಸಹಯೋಗದೊಂದಿಗೆ ಅದನ್ನು ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ತಾರಂಥ ಭರವಸೆಯೊಂದಿಗೆ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ವೀರನಗೌಡ ಬಸನಗೌಡ ಪಾಟೀಲ್, ರಾಜ್ಯ ಕಾರ್ಯಕಾರಿ ಸಮಿತಿ ಸ್ಥಾನದ ಆಕಾಂಕ್ಷಿ, ಕೊಕ್ಕರಗುಂದಿ ಗ್ರಾಮ, ಗದಗ ಜಿಲ್ಲೆ, ಶಿರಹಟ್ಟಿ ತಾಲೂಕು. ನನ್ನ ಹೆಸರು ರಾಜಶೇಖರ್ ಅಂಗಡಿ ಅಂತೇಳಿ, ಮೂಲತಃ ಬಳ್ಳಾರಿಯವರು, ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ನಾನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಮಹಾಪೋಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಘಟಕಕ್ಕೆ ಶಂಕರ್ ಮಹದೇವ್ ಬಿದರಿಯವರು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಆಗಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಅವರಿಗೆ ತುಂಬ ಧನ್ಯವಾದಗಳು. ಏಕೆಂದರೆ ಶಂಕರ್ ಮಹದೇವ್ ಬಿದರಿಯವರು ಕರ್ನಾಟಕ ಕಂಡ
ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ. ಹಿಂದೆ ಅವರು ಬಳ್ಳಾರಿಯಲ್ಲಿದ್ದಾಗೆ ನಾನು ಬಳ್ಳಾರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಮ್ಮ ಟೆಲಿಫೋನ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಬಿಜಾಪುರ ಜಿಲ್ಲೆಯ ಇಂಡಿಯಲ್ಲಿ ಟೆಲಿಫೋನ್ ಆಪರೇಟರಾಗಿ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿ ಆಮೇಲೆ IPS ಪಾಸ್ ಮಾಡಿದ ಮೇಲೆ ಅವರು ಪೊಲೀಸ್ ಇಲಾಖೆಗೆ ಸೇರಿಕೊಂಡು ಇವತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟಿಗೂ ಮತ್ತು ಪೊಲೀಸ್ ಇಲಾಖೆಗೂ ಒಂದು ಒಳ್ಳೆಯ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಮತ್ತು ವೀರಶೈವ ಮಹಾಸಭೆಗೆ ಅವರ ಸೇವೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಈಗಿನ ಸಂದರ್ಭದಲ್ಲಿ ಎನ್ ತಿಪ್ಪಣ್ಣನವರು ನಮ್ಮ ಕರ್ನಾಟಕ ಘಟಕದ ಅಧ್ಯಕ್ಷರಾಗಿ ವಯಸ್ಸಾಗಿದ್ದಕ್ಕೆ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರು ಸಹ ತುಂಬ ಉತ್ತಮವಾದ ಸೇವೆಯನ್ನು ಮಾಡಿದ್ದಾರೆ. ಅವರು ನಿವೃತ್ತಿ ಹೊಂದಿದ್ದಕ್ಕೂ ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತು ಹೊಸದಾಗಿ ಶಂಕರ್ ಮಹಾದೇವ್ ಬಿದಿರಿಯವರು ಆಯ್ಕೆಯಾಗಿದ್ದಕ್ಕೆ ತಮ್ಮೆಲ್ಲರಿಗೆ ಸಂತೋಷ ಆಗಿದೆ. ನಾನು ಬೆಂಗಳೂರಲ್ಲಿದ್ದರೂ ಸಹ ನನ್ನ ಮೂಲತಃ ಬಳ್ಳಾರಿ ಜಿಲ್ಲೆಯ ಚೇಳೂರ್ಕಿ ಗ್ರಾಮದವರು. ಅವರು ಬಳ್ಳಾರಿ SP ಆಗಿದ್ದಾಗೆ ಭೀಮಲಾ ನಾಯ್ಕ ಅಂತಕ್ಕಂಥ ಒಬ್ಬ ಡೊಕಾಯಿಟನ್ನು ಹೊಡೆದಿರ್ತಕ್ಕಂಥದ್ದು ಹಿಡಿದಿರ್ತಕ್ಕಂಥ ಒಂದು ಸಾಹಸಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಹ ಬಂದಿತ್ತು. ಆಮೇಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವೀರಪ್ಪನನ್ನು ಹಿಡಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿರ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿ. ಇವತ್ತು ನಮ್ಮ ವೀರಶೈವ ಮಹಾಸಭೆಗೆ ಮತ್ತು ವೀರಶೈವ ಜನಾಂಗಕ್ಕೂ ಅವರಿಂದ ಅತ್ಯಂತ ಉನ್ನತ ಮಟ್ಟದ ಆಕಾಂಕ್ಷೆಗಳನ್ನು ನಮ್ಮ ವೀರಶೈವರು, ಕರ್ನಾಟಕದ ವೀರಶೈವರು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗಲಿ, ಅವರಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನುವ ಭಾವನೆಯಿಂದ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಇರೋ ಚಿನ್ನನ ಅಡ ಬಿಟ್ಟರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು, ಮಾರಿಬಿಡೋಣ ಅಂದರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.